हाय हेलो नमस्कार अच्छी चानल के स्वागत सुस्वागत इवत्तिन क्लास अल्ली नावु चमकी अथवा सीक्वेंस स्टिच न याव रीति हाकोदु अंत कल्तकोण अदक्के मुंचे नीविन्नु नम्म चानल के सब्सक्राइब माडिल्ल अंद्रे सब्सक्राइब माडि हागे पक्कदल्लिरुवंत बेल ऐकान न प्रेस माडि आवाग नानु यावदे होस वीडियोस अपलोड माडिद्रे निमगे फर्स्ट नोटिफिकेशन बरुत्ते जोतेगे ई वीडियो इष्ट आद्रे फ्रेंड्स अंड फ्यामिली जोते शेर माडि बनी ना चमकी स्टिच यहाँ हाकोदु अंत कल्तकोण इदक्के नानु नार्मल थ्रेड नीडल तगोंडिदीनि जोतेगे गोल्डन कलर सीक्वेंस तगोंडिदीनि अंद्रे चमकीन अदाद मेले जरी थ्रेड नावु टाइप वन चमकी स्टिच न हाकोदक्के मोदले इतर नीवु चमकीन नीडल गे लोड माडि इट्कोबहुदु तुम्बा जास्ती तगोळ्ळोदु बेड बीट्स आद्रे नावु बेग बेग इतर सेपरेट माडि स्टिच माडबहुदु चमकीसु फ्लाट आगिरोद्रिंद ओंदक्कोंदु अंटकोंबिडुत्ते सो नावु ओट्टिगे स्टिच माडोदु स्वल्प डिफिकल्ट अन्सुत्ते अदक्के एरडरिंद मूरु अष्टे तगोळ्ळि नानु केळगडेयिंद थ्रेड न तगोंडिदीनि ईग इदक्के ओंदे सीक्वेंस न हाक्ता होगबेकु ईग ओंदु सीक्वेंस हाकद मेले नानु स्टिच माड्ता इदीनि ಇತರ ಒಂದೊಂದು ಮೇಲೆ ಒಂದೊಂದು ಕೂತ್ಕೊಳ್ಳೋ ತರ ಒಂದೊಂದು ಚಮಕಿ ಮೇಲೆ ಒಂದೊಂದು ಚಮಕಿ ಕೂರಬೇಕು ಜೊತೆಗೆ ಪಕ್ಕಪಕ್ಕದಲ್ಲಿ ಇರಬೇಕು ಚಮಕಿಸಲ್ಲಿ ತುಂಬಾ ವೆರೈಟೀಸ್ ಇದೆ ಫ್ಲಾಟ್ ಚಮಕಿಸ್ ಇದೆ ಈ ಕಪ್ ಶೇಪ್ ಅಲ್ಲಿ ಬರುತ್ತೆ ಮತ್ತೆ ಕಲರ್ಸ್ ಅಷ್ಟೇ ತುಂಬಾನೇ ವೆರೈಟಿ ಕಲರ್ಸ್ ಸಿಗುತ್ತೆ ಇದನ್ನ ಹಾಕಿ ನಾವು ವರ್ಕ್ ಮಾಡಿದ್ರೆ ತುಂಬಾನೇ ಗ್ರ್ಯಾಂಡ್ ವರ್ಕ್ ಮಾಡಬಹುದು ನೀವು ಈ ಸ್ಟಿಚ್ ನ ಟೈಪ್ 1 ಅನ್ನು ಹಾಕೋದಕ್ಕೆ ನಾರ್ಮಲ್ ಕಾಟನ್ ಸೀವಿಂಗ್ ಥ್ರೆಡ್ ನ ಕೂಡ ಯೂಸ್ ಮಾಡಿ ಸ್ಟಿಚ್ ಮಾಡಬಹುದು ಬಟ್ ಗೋಲ್ಡನ್ ಕಲರ್ ಜರಿ ಯೂಸ್ ಮಾಡೋದ್ರಿಂದ ಸ್ವಲ್ಪ ಗ್ರ್ಯಾಂಡ್ ಲುಕ್ ಸಿಗುತ್ತೆ ತುಂಬಾ ಚೆನ್ನಾಗಿ ಕೂಡ ಕಾಣ್ಸುತ್ತೆ ಬೀಟ್ಸ್ ನ ನಾವು ಎರಡೆರಡನ ಸ್ಟಿಚ್ ಮಾಡಬಹುದು ಬಟ್ ಚಮಕಿಸ್ ನ ಒಂದೇ ಚಮಕಿಸ್ ಹಾಕಿ ಸ್ಟಿಚ್ ಮಾಡಬೇಕಾಗುತ್ತೆ ಈಗ ನಾನು ಇಲ್ಲೇ ಲಾಕ್ ಮಾಡ್ತಾ ಇದೀನಿ ಇದು ಟೈಪ್ 1 ತುಂಬಾನೇ ಕ್ಲೋಸ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಈಗ ನಾವು ಟೈಪ್ 2 ಸ್ಟಿಚ್ ನ ಯಾವ ರೀತಿ ಹಾಕೋದು ಅಂತ ಕಲ್ತ್ಕೊಳ್ಳೋಣ ನಾವು ಟೈಪ್ 2 ಸ್ಟಿಚ್ ಹಾಕೋದಕ್ಕೆ ನೀಡಲ್ ಅಲ್ಲಿ ನಾವು ಸೀಕ್ವೆನ್ಸ್ ತಗೊಳ್ಳೋ ಅವಶ್ಯಕತೆ ಇರಲ್ಲ ಈ ತರ ಹೀಗೆ ಬಟ್ಟೆ ಮೇಲೆ ನಾವು ಹರಡಿಕೊಂಡು ಹೀಗೆ ಒಂದೊಂದೇ ಸೀಕ್ವೆನ್ಸ್ ನ ಚಮಕಿಗಳನ್ನು ಈ ತರ ಸ್ಟಿಚ್ ಮಾಡ್ತಾ ಹೋಗಬೇಕು ನೋಡಿ ಲೂಪ್ ತಗೊಂಡಿದ್ದೀನಿ ನಾನು दार तक चमकी स्टिच मेले मत स्टिचू पर्टिक्युलर जरी थ्रेड ने यूज मत नेक्स्ट इतर पक पक्के चमकी तक स्टिच हम ಈ ಟೈಪ್ ಅಲ್ಲಿ ಏನಂತಂದ್ರೆ ನಮಗೆ ಚಮಕಿ ಮೇಲೆ ಫುಲ್ ಚೈನ್ ಸ್ಟಿಚ್ ಬರುತ್ತೆ ಇದರಲ್ಲಿ ಆದ್ರೆ ಪ್ಲೇನ್ ಆಗಿರುತ್ತೆ ನೋಡಿ ಇದರಲ್ಲಿ ನಮಗೆ ಹಾಫ್ ಸೀಕ್ವೆನ್ಸ್ ಮಾತ್ರ ನಾವು ಸ್ಟಿಚ್ ಮಾಡಿರ್ತೀವಿ ಅದೇ ಇದರಲ್ಲಿ ನೋಡಿದ್ರೆ ನಿಮಗೆ ಮೇಲ್ಗಡೆ ಫುಲ್ ಚೈನ್ ಸ್ಟಿಚ್ ಇರುತ್ತೆ ನಾವು ಬೀಟ್ಸ್ ಬದಲು ನೆಕ್ ಲೈನ್ ಅಲ್ಲಿ ಚಮಕೀಸ್ ನ ಯೂಸ್ ಮಾಡಿ ಈ ಸ್ಟಿಚ್ ನ ಯೂಸ್ ಮಾಡಿ ಸ್ಟಿಚ್ ಮಾಡಬಹುದು ಇವಾಗ ಇದರಲ್ಲಿ ಇನ್ನೂ ಒಂದರ ಮಾಡಬಹುದು ಇವಾಗ ನಾನು ಇಲ್ಲಿ ಒಂದು ಚಮಕಿನ ಸ್ಟಿಚ್ ಮಾಡಿದಿನಲ್ಲ ಇದಾದ್ಮೇಲೆ ಒಂದು ಎರಡು ಎಕ್ಸ್ಟ್ರಾ ಚೈನ್ ಸ್ಟಿಚ್ ಹಾಕಿ ಆಮೇಲೆ ಇನ್ನೊಂದು ಚಮಕಿನ ಸ್ಟಿಚ್ ಮಾಡಬಹುದು ಮತ್ತೆ ಎರಡು ಚೈನ್ಸ್ ಆಗಿದೆ ಈಗ ಮತ್ತೆ
ಗೊತ್ತಾಯ್ತಲ್ಲ ಇದು ತುಂಬಾನೇ ಈಜಿ ತುಂಬಾನೇ ಚೆನ್ನಾಗಿರುತ್ತೆ ಇದರಲ್ಲಿ ಹಾಫ್ ಚಮಕಿ ಅಷ್ಟೇ ಸ್ಟಿಚ್ ಮಾಡಿದೀವಿ ಇದು ಕಂಪ್ಲೀಟ್ ಆಗಿ ಒಂದು ಚಮಕಿನ ನಾವು ಸ್ಟಿಚ್ ಮಾಡಿದೀವಿ ಗೊತ್ತಾಯ್ತಲ್ಲ ಟೈಪ್ 2 ಕೂಡ ಈಗ ನೆಕ್ಸ್ಟ್ ನಾವು ಟೈಪ್ 3 ನ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೋಡೋಣ ಈ ಟೈಪ್ 3 ಸ್ಟಿಚ್ ಹಾಕೋದಕ್ಕೆ ನಾವು ನೀಡಲ್ ಗೆ ಮೊದಲೇ ಚಮಕಿನ ಹಾಕಬೇಕು ಅಂತ ಏನಿಲ್ಲ ಸೇಮ್ ಇವಾಗ ಸೆಕೆಂಡ್ ಟೈಪ್ ಯಾವ ರೀತಿ ಮಾಡೋ ಅದೇ ತರ ನಾನು ಈಗ ಕೆಳಗಡೆಯಿಂದ ಲೂಪ್ ತಗೊಂಡು ಈಗ ಚಮಕಿ ಒಳಗಡೆ ಸ್ಟಿಚ್ ಮಾಡ್ತಾ ಇದೀನಿ ಸ್ಟಿಚ್ ಆದ್ಮೇಲೆ ಏನು ಮಾಡಬೇಕು ನಾವು ನೆಕ್ಸ್ಟ್ ಸ್ಟಿಚ್ ಮಾಡೋದಕ್ಕೆ ಮುಂಚೆ ಇನ್ನೊಂದು ಚಮಕಿನ ಈ ತರ ಇದ್ರು ಕೆಳಗಡೆ ಹಾಕೋಬೇಕು ಆಲ್ರೆಡಿ ಚಮಕಿ ಇರುತ್ತಲ್ಲ ಚಮಕಿ ಕೆಳಗಡೆ ಹಾಕಿ ಸ್ಟಿಚ್ ಮಾಡಬೇಕು ನೋಡಿ ಮತ್ತೆ ತೋರಿಸ್ತೀನಿ ಈ ಚಮಕಿನ ತಗೊಂಡು ಇದ್ರು ಕೆಳಗಡೆಗೆ ಆಲ್ರೆಡಿ ಇದೆಲ್ಲ ಚಮಕಿ ಅದರ ಕೆಳಗಡೆ ಇಟ್ಟು ನಾವು ಸ್ಟಿಚ್ ಮಾಡ್ತೀವಿ ಇದು ತುಂಬಾ ಕ್ಲೋಸ್ ಆಗಿರುತ್ತೆ ಇದನ್ನ ನಾವು ಫಿಲ್ಲಿಂಗ್ ಸ್ಟಿಚ್ ಆಗಿ ಕೂಡ ಯೂಸ್ ಮಾಡಬಹುದು ಗೊತ್ತಾಗ್ತಿದೆ ಅಲ್ಲ ಯಾವ ತರ ನಾವು ಚಮಕಿಸ್ನ ಸ್ಟಿಚ್ ಮಾಡಬೇಕು ಅಂತ ಈ ತರ ಒಂದೇ ನೀ ಸೀಕ್ವೆನ್ಸ್ ಗಳನ್ನ ತಗೊಂಡು ಆಲ್ರೆಡಿ ಸ್ಟಿಚ್ ಮಾಡಿರೋಂತ ಸೀಕ್ವೆನ್ಸ್ ಕೆಳಗಡೆ ಇಟ್ಟು ಇಟ್ಟು ಸ್ಟಿಚ್ ಮಾಡ್ತಾ ಹೋಗಬೇಕು ಫೈನಲ್ ಆಗಿ ಸ್ಟಿಚ್ ಮಾಡಬೇಕಾದ್ರೆ ಇದರಿಂದ ಈ ತರ ಹೊರಗಡೆ ಹೋಗಿ ನಾವು ಲಾಕ್ ಮಾಡಬೇಕು ಲಾಕ್ ಮಾಡಿದ್ರೆ ಮೂರು ಟೈಪ್ ಸೀಕ್ವೆನ್ಸ್ ಸ್ಟಿಚ್ ಕಂಪ್ಲೀಟ್ ಆಗಿದೆ ನೋಡಿ ಇದು ಟೈಪ್ 1 ಟೈಪ್ 1 ಅಲ್ಲಿ ನಾವು ಈ ತರ ಸ್ಟಿಚ್ ಮಾಡ್ತೀವಿ ಇದು ಟೈಪ್ 2 ಚಮಕಿನ ಎರಡು ಸೈಡ್ ಸ್ಟಿಚ್ ಮಾಡ್ತಾ ಹೋಗ್ತೀವಿ ಈ ಕಡೆ ಮತ್ತೆ ಈ ಕಡೆ ಎರಡು ಸೈಡ್ ಸ್ಟಿಚ್ ಮಾಡಿದಾಗ ನಮಗೆ ಚಮಕಿ ಮೇಲ್ಗಡೆ ಫುಲ್ ಚೈನ್ ಸ್ಟಿಚ್ ತರ ಬರುತ್ತೆ ಟೈಪ್ 3 ನಲ್ಲಿ ಕೂಡ ನಮಗೆ ಚಮಕಿ ಮೇಲೆ ಚೈನ್ ಸ್ಟಿಚ್ ಬರುತ್ತೆ ಬಟ್ ಏನಂದ್ರೆ ಫುಲ್ ಕ್ಲೋಸ್ ಆಗಿರುತ್ತೆ ಇದಕ್ಕೂ ಇದಕ್ಕೂ ಡಿಫರೆನ್ಸ್ ಏನಂದ್ರೆ ನಮಗೆ ಇದರ ಮೇಲೆ ಚೈನ್ಸ್ ಬಂದಿದೆ ಇದರಲ್ಲಿ ನಮಗೆ ಬರೀ ಹಾಫ್ ಅಷ್ಟೇ ಕಾಣಿಸುತ್ತೆ ಚೈನ್ಸ್ ಇನ್ನು ಕ್ಲೋಸ್ ಆಗಿ ಹಾಕಿದ್ರೆ ನಾವು ಹಾಕಿರೋಂತ ಚೈನ್ಸ್ ಕಾಣಿಸಲ್ಲ ಬರೀ ಚಮಕಿಸ್ ಮಾತ್ರ ಕಾಣಿಸುತ್ತೆ ಬಟ್ ಇದರಲ್ಲಿ ಚಮಕಿಸ್ ಮೇಲೆ ಚೈನ್ ಸ್ಟಿಚ್ ಕಾಣಿಸುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಈ ಮೂರು ಟೈಪ್ ನ ನೀವು ಟ್ರೈ ಮಾಡಿ ಟ್ರೈ ಮಾಡಾದ್ಮೇಲೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಾನು ನಿಮ್ಮ ಡೌಟ್ನ ಕ್ಲಾರಿಫೈ ಮಾಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಬಾಯ್ ಬಾಯ್